हाय फ्रेंड्स, नमस्कार। मंगलगौरी अडुगे चैनल गे स्वागत। नानिवत्तु सिंपल आगी एग् सांबार माडोदु हेगे अंत तोरिस्कोड्तीनि। बन्नि हागिद्रे हेगे माडोदु अंत नोड्कोंडु बरोण। मोदलेदागि नानु ओंदु पात्रेन बिसि माड्कोळ्ळक्के इट्कोंडिदीनि। ईग इदक्के ओंदु 3 टेबल स्पून एण्णेन हाकोंडिदीनि। हागे इदु बिसि आद नंतर 1 टेबल स्पून जीरिगे, हागे इदक्के ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಗೆ ಜಜ್ಜಿ ಹಾಕೊಂಡಿದ್ದೀನಿ। ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ। ಹಾಗಾಗಿ ಈಗ ಒಂದು 3 ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ। ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಹಾಗೆ ಸ್ವಲ್ಪ ಕರಿಬೇವು, ನೀವು ಬೆಳ್ಳುಳ್ಳಿನ ಹಾಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ। ಸೋ ಹಾಗಾಗಿ ನಾನು ಇದನ್ನ ಸ್ವಲ್ಪ ಜಜ್ಜಿನೇ ಹಾಕೊಂಡಿದ್ದೀನಿ। ಈಗ ಇದು ಫ್ರೈ ಆದ ನಂತರ ನಾನು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎರಡು ಈರುಳ್ಳಿ। ಸೋ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಈ ಮೊಟ್ಟೆ ಸಾಂಬಾರ್ ಬಂದು ನಿಮಗೆ ತುಂಬಾ ಮಸಾಲೆ ತಿನ್ನಕ ಆಗಲ್ಲ ಅನ್ನೋರು ಈ ತರ ಒಂದ್ಸತಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ। ಈಗ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ। ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಿದೀನಿ। ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋವರೆಗೂ, ಹಸಿ ಸ್ಮೆಲ್ ಅದು ಬೇಯಿಸ್ಕೊಳ್ಳೋಣ। ನೋಡಿ, ಇದು ಹಸಿ ಸ್ಮೆಲ್ ಎಲ್ಲ ಹೋಗಿದೆ। ಈಗ ಇದಕ್ಕೆ ನಾನು ಮೀಡಿಯಂ ಸೈಜ್ ಎರಡು ಟೊಮ್ಯಾಟೋನ ತಗೊಂಡಿದ್ದೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು। ಈಗ ಇದು ಕೂಡ ಫ್ರೈ ಆಗಿದೆ। ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ಬೇಕಾಗುತ್ತೋ ಅಷ್ಟು। ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅರಿಶಿನದ ಪುಡಿ, ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಮನೆಯಲ್ಲೇ ಮಾಡಿರ್ತಕ್ಕಂತ ಖಾರದ ಪುಡಿ 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ। ನೀವು ಗ್ರೀನ್ ಚಿಲ್ಲಿನ ಸ್ಕಿಪ್ ಕೂಡ ಮಾಡ್ಕೋಬಹುದು। ಈಗ ಇದು ನನಗೆ ಖಾರ ಕರೆಕ್ಟ್ ಆಗಿರುತ್ತೆ ಅಳತೆ ನೋಡಿ। ಈಗ ಇದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನು 2 ಗ್ಲಾಸ್ ನೀರನ್ನು ಹಾಕೊಳ್ತಾ ಇದ್ದೀನಿ। ನಾನಿಲ್ಲಿ 6 ಮೊಟ್ಟೆಗೆ ಎಷ್ಟಾಗುತ್ತೋ ಗ್ರೇವಿ ಅಷ್ಟು ಮಾತ್ರ ತೋರಿಸ್ತಾ ಇರೋದು। ನೀವು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೋಬೇಕು ಅನ್ನೋರಾದ್ರೆ ಸ್ವಲ್ಪ ನೀವು ಇದರಲ್ಲಿ ತರಕಾರಿ ಕೂಡ ಸ್ವಲ್ಪ ಎಕ್ಸ್ಟ್ರಾನೇ ಹಾಕೊಂಡು ನೀರನ್ನು ಎಕ್ಸ್ಟ್ರಾ ಹಾಕೊಂಡು ಮಾಡ್ಕೋಬಹುದು। ನಾನೀಗ 2 ಗ್ಲಾಸ್ ನೀರನ್ನು ಹಾಕಿದೆ। ಈಗ ಇದನ್ನು ಒಂದು 3 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ। ನೋಡಿದ್ರಲ್ಲ, ಈಗ ಚೆನ್ನಾಗಿ ಬೆಂದಿದೆ। ಇದಕ್ಕೆ ನಾನು ಒಂದು 1/2 ಕೊಬ್ಬರಿ ತಗೊಂಡಿದ್ದೆ, ಹಾಗೆ 1 ಟೇಬಲ್ ಸ್ಪೂನ್ ಸೋಂಪುಕಾಳು, ಹಾಗೆ 1 ಟೇಬಲ್ ಸ್ಪೂನ್ ಗಸಗಸೆ ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡಿದ್ದೀನಿ ಸ್ಮೂತ್ ಪೇಸ್ಟ್ ಆಗಿ। ಅದನ್ನು ಹಾಕ್ಕೊಂಡು ಇದನ್ನು ಒಂದು 3 ನಿಮಿಷ ಹೈ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ। ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಮಾಡಿದ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು, ಹಾಗೆ ಮೊಟ್ಟೆ ಸಾರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ। ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ। ಈಗ ನಾನಿಲ್ಲಿ ಮೊಟ್ಟೆಗಳನ್ನ ಹಾಕೊಳ್ತಾ ಇದ್ದೀನಿ, ಒಂದೊಂದಾಗಿ ಡೈರೆಕ್ಟ್ ಆಗಿ ಹಾಕೊಳ್ತಿದ್ದೀನಿ। ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು ನೀವು ಇದು, ನಾನು ಹೇಳ್ತಾ ಇದ್ದೀನಿ। ಇದು ನಾನು ಬರೀ 6 ಮೊಟ್ಟೆಗೆ ಮಾತ್ರ ಗ್ರೇವಿ ಮಾಡ್ಕೊಳ್ತಾ ಇರೋದು। ಈ ಕಡೆ ತುಂಬಾ ಗಟ್ಟಿನೂ ಇಲ್ಲ, ಈ ಕಡೆ ತುಂಬಾ ನೀರಾಗೂ ಅಲ್ಲ, ಆ ತರದ್ರಲ್ಲಿ ಮಾಡ್ತಾ ಇರೋದು ನಾನು। ಇದು ನೀವು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡೇ ಹಾಕೊಳ್ಬೇಕು ಮೊಟ್ಟೆನ, ಇಲ್ಲಾಂದ್ರೆ ಅದು ಫುಲ್ ಕೆಳಗಡೆ ಇದಾಗ್ಬಿಡುತ್ತೆ, ತಳ ಹಿಡ್ಕೊಳ್ಬಿಡುತ್ತೆ। ಆಗ ನೀವು ಮಿಕ್ಸ್ ಮಾಡ್ಕೊಳ್ಳೋವಾಗ್ಲೂ ಕೂಡ ತುಂಬಾ ಎಲ್ಲ ಫುಲ್ ಮೊಟ್ಟೆ ಎಲ್ಲ ಹೊಡ್ಕೊಂಡು ಚೆನ್ನಾಗಿರಲ್ಲ ನಿಮಗೆ ಮೊಟ್ಟೆ ಮೊಟ್ಟೆನೇ ಸಿಗ್ಬೇಕು ಅನ್ನೋದಾದ್ರೆ ತಿನ್ನೋಕೆ ಹಾಗೆ ಬಿಟ್ಕೊಂಡು 10 ನಿಮಿಷ ನೋಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ನಾನು 10 ನಿಮಿಷ ಬೇಯಿಸ್ಕೊಂಡೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ। ಈಗ ಇದು ರೆಡಿ ಆಗಿದೆ। ಈ ತರ ನೀವು ತುಂಬಾ ಕೈ ಹಾಕಿ ಫುಲ್ ಮಿಕ್ಸ್ ಮಾಡೋ ತರ ಮಾಡಬಾರ್ದು, ಈ ತರ ಸ್ವಲ್ಪ ಗ್ಯಾಪ್ ಗ್ಯಾಪ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು। ಈಗ ಇದು ರೆಡಿ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸರ್ವ್ ಮಾಡ್ಕೊಳ್ಳೋಣ। ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ।
ಇದನ್ನ ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಈಸಿ ಕೂಡ ರೆಸಿಪಿ. ಮನೆಯಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡೆ ನೀವು ಮಾಡ್ಕೊಳ್ಬಹುದು ಆರಾಮಾಗಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.